ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಬೇಸನ್ ಲಾಡು ಟ್ರೆಡಿಷನಲ್ ರೆಸಿಪಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದೊಂದು ಸ್ವೀಟ್ ರೆಸಿಪಿ ಹಬ್ಬಗಳಿಗೆಲ್ಲ ಇದನ್ನು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೆಂಗಾಲಿ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಓವರ್ ಹೀಟ್ ಮಾಡಬೇಡಿ ಸ್ವಲ್ಪ ಹೀಟ್ ಆಗ್ತಿದಾಗೆ ಅರ್ಧ ಕಪ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಇದೇ ಕಪ್ನಲ್ಲಿ ಮೆಷರ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ತುಪ್ಪ ಹಾಕೊಂಡಿದ್ದೀನಿ ಒನ್ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ನೀವು ಯಾವ ಕಪ್ಪಲ್ಲಿ ತೊಗೋತೀರೋ ಅದೇ ಕಪ್ನಲ್ಲಿ ಎಲ್ಲನೂ ಮೆಷರ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ತುಪ್ಪಕ್ಕೆ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ತುಪ್ಪ ಜೊತೆಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ಟಾರ್ಟಿಂಗಿಗೆ ಸ್ವಲ್ಪ ತುಪ್ಪ ಅಬ್ಸರ್ವ್ ಆಗುತ್ತೆ ಕಡಲೆ ಹಿಟ್ ಜೊತೆಗೆ ಹೀರ್ಕೊಳ್ಳುತ್ತೆ ತುಪ್ಪನ ಸೊ ಆವಾಗ ಉದ್ರುದ್ರಾಗುತ್ತೆ ನೀವು ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿಗೆ ಆಗುತ್ತೆ ಸೊ ನಾವು ಇದನ್ನು ಚೆನ್ನಾಗಿ ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ತಾಳ್ಮೆಯಿಂದ ಹುರ್ಕೊಂಡು ಹೋಗಬೇಕಾಗತ್ತೆ ಸೊ ಅದು ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ತೆಳುವಾಗುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಸೊ ಆಲ್ಮೋಸ್ಟ್ ಇದು ನಿಮಗೆ ಆ ಟೆಕ್ಸ್ಚರ್ ಬರೋದಕ್ಕೆ ಮೂವತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಆ ಮೂವತ್ತು ನಿಮಿಷದೊಳಗೆ ಇದು ಆಗೋಗುತ್ತೆ ಇವೆಲ್ಲ ಮೂವತ್ತು ನಿಮಿಷ ಆದರೂ ಆಗ್ಬೋದು ಅಥವಾ ಮೂವತ್ತು ನಿಮಿಷದ ಮೇಲೆ ಕೂಡ ಆಗ್ಬೋದು ಸೊ ನಿಮ್ಮ ಗ್ಯಾಸ್ ಫ್ಲೇಮ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ನೀವು ನೋಡ್ಬೋದು ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪನೇ ತುಪ್ಪ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಕಡಲೆ ಹಿಟ್ಟು ಫುಲ್ಲು ತುಪ್ಪನ ಹೀರ್ಕೊಳ್ತೆ ಆ ನಂತರ ನಾವು ಹುರಿತಾ ಹುರಿತಾ ಕಡಲೆ ಹಿಟ್ಟು ತುಪ್ಪನ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಕಂಪ್ಲೀಟಾಗಿ ಬಿಟ್ಟ ಮೇಲೆ ನಾವು ಸ್ವಿಚ್ ಆಫ್ ಮಾಡ್ಕೋಣ ಗ್ಯಾಸ್ನ ನೋಡ್ಬೋದು ನೀವು ಇವಾಗ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಬರ್ತಾ ಇದೆ ಲೋ ಫ್ಲೇಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ಮನೆ ಫುಲ್ಲು ಘಮ್ ಅಂತ ಘಮ ಬರುತ್ತೆ ಹಾಗೆಯೇ ಕಡಲೆ ಹಿಟ್ಟು ತುಪ್ಪ ಒಂಥರ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಬಾಯಲ್ಲಿ ಕರ್ಗೋಗೋ ಥರ ಇರುತ್ತೆ ಉಂಡೆಗಳಂತೂ ಸೊ ಇವಾಗ ನೀವು ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾ ಇದೆ ಕಡಲೆ ಹಿಟ್ಟು ಕಲರ್ ಕೂಡ ಚೇಂಜ್ ಆಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಟೇಸ್ಟ್ ಹೋಗುತ್ತೆ ಕಲರ್ ಹೋಗುತ್ತೆ ಹಾಗೇನೇ ಅದ್ರ ಘಮ ಕೂಡ ಹೋಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ ನೀವು ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಅದು ಟೆಕ್ಸ್ಚರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ಫುಲ್ ಒಂಥರ ತುಪ್ಪ ಬಿಟ್ಟು ತೆಳುವಾಗುತ್ತೆ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಕಡಲೆ ಹಿಟ್ಟು ಹಸಿ ವಾಸನೆ ಇರುತ್ತೆ ನೀವು ಒಳ್ಳೆ ಬ್ರ್ಯಾಂಡ್ ಕಡಲೆ ಹಿಟ್ಟು ತೊಗೋಬೇಕು ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ದು ತಗೊಂಡಿದ್ದೀನಿ ನೀವು ಮನೆಯಲ್ಲೇ ಮಾಡ್ಕೋತೀನಿ ಅಂದರೂ ಕೂಡ ಮಾಡ್ಕೋಬೋದು ಸೊ ನೋಡಿ ಇದು ಕಂಪ್ಲೀಟಾಗಿ ಬಿಡ್ತಾ ಇದೆ ತುಪ್ಪನ ಇವಾಗ ಸೊ ಇದನ್ನು ಇವಾಗ ಆಫ್ ಮಾಡಿಕೊಂಡು ನಾವು ಗ್ಯಾಸ್ ಆಫ್ ಮಾಡಿದ್ರೂ ಕೂಡ ಒಂದೆರಡು ನಿಮಿಷದವರೆಗೂ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಕಡಾಯಿ ಫುಲ್ ಹೀಟ್ ಇರುತ್ತೆ ಸೊ ಅದಕ್ಕೆ ತಳ ಹತ್ತಬಾರ್ದು ಇದು ಏನಿದೆ ಹಿಟ್ಟು ಅಂತ ಅದನ್ನು ಅದನ್ನು ತಿರುಗಿಸ್ಕೊತಾನೆ ಇರಬೇಕಾಗತ್ತೆ ನೋಡಿ ನಾನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಸೊ ತಣ್ಣಗಾಗೋವರೆಗೂ ಇದನ್ನು ಬಿಡಬೇಕು ಸ್ವಲ್ಪ ಬೆಚ್ಚಗಿದೆ ಅನ್ನೋವಾಗ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಹಾಗೆಯೇ ಸೇಮ್ ಕಪ್ ಮೆಷರ್ಮೆಂಟಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೋತಾ ಇದ್ದೀನಿ ಸಕ್ಕರೆನ ನಾವು ಯಾಕೆ ಪ್ಯಾನಲ್ಲಿ ಇದ್ದಾಗಲೇ ಹಾಕ್ಕೊಳ್ಳಲ್ಲ ಅಂದರೆ ಸಕ್ಕರೆನಲ್ಲಿರೋವಂಥ ನೀರಿನ ಅಂಶ ಕರಗಿ ಉಂಡೆ ಏನಿದೆ ಅದು ತುಂಬ ಹಾರ್ಡಗೋಗುತ್ತೆ ಅಂದರೆ ಆಗೋಗುತ್ತೆ ಸೊ ಆ ಕಾರಣಕ್ಕೆ ಸ್ವಿಚ್ ಆಫ್ ಮಾಡಿ ಮೇಲೆ ಸಕ್ಕರೆ ಪುಡಿನ ಹಾಕೊಂಡಿರೋದು ಸಕ್ಕರೆ ಪುಡಿ ತುಂಬ ಫೈನಾಗಿ ಪೌಡರ್ ಮಾಡಬೇಕು ನೀವು ಯಾವಾಗ ಉಂಡೆ ಮಾಡ್ಕೊತಿರೋ ಆವಾಗಲೇ ಪೌಡರ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇವಾಗ ನೋಡಿ ಸಕ್ಕರೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಉಡಿ ಉಡಿ ಇದೆ ಅನ್ನೋವಾಗ್ಲೇ ಕಟ್ಕೊಳ್ಳಿ ತುಂಬಾ ಇದು ಮಾಡೋಕೋಗಬೇಡಿ ತೆಳುವಾಗೋಗುತ್ತೆ ಉಂಡೆ ಸೊ ಇವಾಗ ಉಡಿ ಉಡಿ ಇದೆ ಅನ್ನೋವಾಗ್ಲೇ ಉಂಡೆ ಕಟ್ಕೊಳ್ಳಿ ಸೊ ಇದು ಸ್ವಲ್ಪ ಹೊರಟು ಒಂಥರ ಆರ್ದಂಗೆ ಕಾಣುತ್ತೆ ಉಂಡೆ ಕಟ್ಟಿದ್ಮೇಲೆ ಟೆಕ್ಸ್ಚರ್ ಕರೆಕ್ಟಾಗಿ ಆಗುತ್ತೆ ನೀವು ನೋಡ್ಬೋದು ಈ ಥರ ಉಂಡೆ ಕಟ್ತಾ ಕಟ್ತಾನೆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಮೇಲೆ ಸೊ ಮೇಲೆಲ್ಲ ಈ ಥರ ಟೆಕ್ಸ್ಚರ್ ಬಂದರೆ ನಿಮಗೆ ಬೇಸನ್ ಲಾಡ್ಡು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಥರ ಬಂದಿದೆ ಸೊ ಅದಾಗಿ ಪರ್ಫೆಕ್ಟಾಗಿದ್ದರೆ ಕಲರ್ ಆ ಥರ ಬರುತ್ತೆ ಸೊ ಇದು ಲಾಸ್ಟ್ ಉಂಡೆ ನಾನು ತಗೊಂಡಿದ್ದು ಪ್ರೊಪೋಷನಲ್ಲಿ ನಾಲ್ಕು ಬೇಸನ್ ಲಾಡುಗಳಾಗಿದೆ ತುಂಬ ಟೇಸ್ಟಿಯಾಗುತ್ತೆ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು ಫೈನಲಾಗಿ ನಾನು ಇದನ್ನು ಬಾದಾಮಿಯಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಪಿಸ್ತಾಯಿಂದ ಕೂಡ ಮಾಡ್ಕೋಬೋದು ಸೊ ಇವಾಗ ನೀವು ನೋಡ್ಬೋದು ಬಾಯಲ್ಲಿಟ್ಟರೆ ಕರಗುವಂಥ ಬೇಸನ್ ಲಾಡು ರೆಡಿ ಇದೆ ವಾವ್ ಅನಿಸುತ್ತೆ ನೋಡುವಾಗ ತುಂಬ ಟೇಸ್ಟಿಯಾಗುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ